ಸರ್ ನಿಮ್ಮ ಹೆಸರು? ನಾಗರಾಜ್. ನಾಗರಾಜ್ ಎತ್ಕೊಳ್ಳಿ, ಆಗುತ್ತೆ ಎತ್ಕೊಂಬಿಡಿ. ಸರ್ ಇದು ಪುಂಗ್ನೂರ್ ನಿಮ್ದೇನಾ? ನಿಮ್ಮ ಮಗ ಎಲ್ಲ ನೋಡ್ಕೊಳೋದು ನಿಮ್ಗೂ ಆಸಕ್ತಿ ಇದೆ ಇದ್ರ ಬಗ್ಗೆ? ಹೌದಾ? ಒಟ್ಟು ಎಲ್ಲ ಎಷ್ಟು ಹಸುಗಳಿದಾವೆ ಸರ್? ಒಟ್ಟು 62 ಕರು ಹಸುಗಳಿದೆ. ಎಲ್ಲ ಸೇರಿ ಗಿರ ಹಸುಗಳಿದೆ. ಗಿರ ಹಸುಗಳು ಎಷ್ಟಿದಾವೆ? ಗಿರ ಹಸು 23 ಇದೆ. 23 ಹಸುಕರು ಎಲ್ಲ ಸೇರಿ? ನಮ್ಮ ಹಳ್ಳಿಕರು ಎಷ್ಟಿದಾವೆ? ಹಳ್ಳಿಕರು ಮೂರಿದೆ. ಹಳಿಕರು ಅಲ್ಲಲ್ಲ, ನಮ್ಮ ಕನ್ನಡ ತಳಿ 13 ಇದಾವ? ಕನ್ನಡ ತಳಿ ಕಮ್ಮಿ, ಪುಂಗ್ನೂರ್ ಜಾಸ್ತಿ. ಪುಂಗ್ನೂರ್ ಇದಾವೆ. ಮಲ್ನಾಡ್ ಗಿಡ? ಮಲ್ನಾಡ್ ಗಿಡ 8 8 ಇದೆ. ಓರಿ ಇದು ಒಂದೇ ಇರೋದು? ಗಿರ್ದಿಲ್ಲ, ಗಿರ್ ಹೌದಾ? ಇದು ಕಾಂಕ್ರೀಜ್ ಇದೊಂದೇನಾ? ಇನ್ನೂ ಇದಾವ ಕಾಂಕ್ರೀಜ್? ನಿಮ್ ಮಗ ಅವರು ಇದೆಲ್ಲ ಉಸ್ತುವಾರಿ? ಓಂಗಲ್ ಎಷ್ಟಿದಾವೆ? ಹೌದಾ? ಕರು ಎಲ್ಲ ಸೇರಿ? ಎಷ್ಟು ವರ್ಷದಿಂದ ಇದಾವ ಸರ್ ಇವೆಲ್ಲ ನಿಮ್ ಮನೆಗೆ? ಮುಂಚೆ ಜರ್ಸಿ ಇಟ್ಟಿದ್ದೀನಿ. ಬಟ್ ನಮ್ದು ಹಳಿಕರ್ದು ಇಟ್ಕೋಬೇಕಲ್ಲ. ಹಳಿಕರ್ ಒಂದಿದ್ಯಾ ಅಲ್ಲ, ಮೂರಿದೆ ಅಂತ ಹೇಳೋದು. ಇದು ಹಸುಗಳು ಬರ್ತಾವ ಸರ್ ಇದಕ್ಕೆ ಬೇರೆ ಔಟ್ ಸೈಡ್ ಇಂದ ಕ್ರಾಸ್ಗೆ ಬರ್ತಾರೆ? ಓಹೋ, ಅಷ್ಟು ದೂರದಿಂದ ಬರ್ತಾರ? ಇದು ತಂದು ಎಷ್ಟು ದಿನ ಆಯ್ತು? 2 ವರ್ಷ ಆಯ್ತು. ಎಷ್ಟಾಗಿತ್ತು ನಿಮ್ಗೆ ಐಡಿಯಾ ಇದೆಯಾ? ಅಷ್ಟೊಂದಾಗುತ್ತಾ ಸರ್? ಹೌದಾ, ತುಂಬಾ ಕಾಸ್ಟ್ಲಿ ಆಗ್ಲಿಲ್ವಾ? ಸಾಯಂಕಾಲ ಬಂದ್ರೆ ಎಲ್ಲ ಇರ್ತಾವ? ಎಲ್ಲ ಇರ್ತವೆ. ಹಾಲೆಲ್ಲ ಒಟ್ಟು ಒಂದ್ ದಿನಕ್ಕೆ ಎಷ್ಟು ಹಾಲು ಇದು ಮಾಡ್ತೀರಾ? 80 ಲೀಟರ್ ಎಲ್ಲ ಮನೆಗಳಲ್ಲಿ ಹಾಕೊಂಡು ಹೋಗ್ತೀರಾ? ಹೋಟ್ಲುಗಳಿಗೆ ಹಾಕ್ತೀರಾ? ಮನೆಗಳಿಗೆ. ಇತ್ತೊಂದು ಎಷ್ಟು ದಿನ ಆಯ್ತು? 100 ರೂಪಾಯಿ. ಇತ್ತೊಂದು ಎಷ್ಟು ದಿನ ಆಯ್ತು? ಇದು ಓರಿಕರು ಎಷ್ಟು ತಿಂಗಳು ಕರು? ಇದು 3 ತಿಂಗಳು. ಮೇಕ್ ನಿಮ್ಗೇನು ತೊಂದರೆ ಇಲ್ಲ ಇಲ್ಲೇ ಮೇಕ್ ಹೋಗ್ಬೋದಾ? ಅಲ್ಲ ಎಲ್ಲ ಸಿಟಿ ಎಲ್ಲ ಇದಾಗ್ಬಿಟ್ಟಿದೆಯಲ್ಲ, ಅದು ಹುಲ್ಲು ಖಾಲಿ ಇದೆಯಾ? ಎಲ್ಲ ಮೇಕ್ ಹೋಗ್ಬಿಡ್ತವೆ. ಅದೇ ಸಣ್ಣ ಕರುಗಳು ಅವೆಲ್ಲ. ಒಂದೇ ಒಂದು ಹಸು ಇದೆ ಅಷ್ಟಲ್ಲಿ. ಅದೇನ್ ಫಲ ಆಗಿರೋದ ಏನ್ ಕಲಬೆ ಅದು? ಅಲ್ಲ ಅದನ್ನೇನ್ ಮೇಕ್ ಬಿಟ್ಟಿಲ್ಲ. ಹೌದು, ಅದೇ ಬೇಸಿಗೆ ಅಂತ ಈಗ ಮಳೆ ಚೆನ್ನಾಗಿರೋದ್ರಿಂದ. ಯಾವುದು ಇಲ್ಲ